ಕೋಟಮಂಗಲ ಶಾಸಕ ಸುರೇಶ್ ಗೌಡಗೆ ಟಿಕೆಟ್ ಡೌಟ್ ಕ್ಷೇತ್ರದಲ್ಲಿ ಫುಲ್ ಹವಾ ಎಬ್ಬಿಸಿದ್ದಾರೆ ಅರಮನೆ ಶಂಕರ್ ನಾಗಮಂಗಲ ಮಂಡ್ಯ ರಾಜಕಾರಣದಲ್ಲಿ ಅತ್ಯಂತ ವಿಭಿನ್ನ ರಾಜಕೀಯ ಹಿನ್ನೆಲೆ ಹೊಂದಿರೋ ಕ್ಷೇತ್ರ ಪ್ರತಿ ಬಾರಿಯೂ ಇಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಡುವ ಮೂಲಕ ಮಂಡ್ಯದ ಜೊತೆಗೆ ಹಾಸನ ಮತ್ತು ತುಮಕೂರಿನ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತೆ ಎಲ್ಲಾರ್ ಶಿವರಾಮೇಗೌಡ ಚಲುವರಾಯಸ್ವಾಮಿ ಕಾಲದಿಂದ ಹಿಡಿದು ಈಗಿನ ಶಾಸಕ ಸುರೇಶ್ ಗೌಡ ವರೆಗೆ ಯಾರು ಸಹ ಸುಲಭವಾಗಿ ಗೆದ್ದ ಇತಿಹಾಸವೇ ಇಲ್ಲ ಅಷ್ಟರ ಮಟ್ಟಿಗೆ ನಾಗಮಂಗಲದಲ್ಲಿ ರಣರೋಚಕ ಕಾದಾಟ ನಡೆಯುತ್ತೆ ಆದರೆ ಈಗ ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂದ್ರೆ ನಾಗಮಂಗಲ ಶಾಸಕ ಸುರೇಶ್ ಗೌಡಗೆ ಜೆಡಿಎಸ್ ಟಿಕೆಟ್ ಸಿಗೋದೆ ಡೌಟ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಕ್ಷೇತ್ರದ ಯಾವುದೇ ದಿಕ್ಕಿಗೆ ಹೋದರೂ ಸುರೇಶ್ ಗೌಡಗೆ ಈ ಬಾರಿ ತೆನೆಹೊರು ಅವಕಾಶ ಸಿಗಲ್ಲ ಅನ್ನೋ ಮಾತು ಭಾರಿ ಸದ್ದು ಮಾಡುತ್ತಿದೆ ಯಾಕಂದ್ರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋ ಹೊಸ ಮುಖ ಅರಮನೆ ಶಂಕರ್ ಅರಮನೆ ಶಂಕರ್ ಅನ್ನೋ ಹೆಸರನ್ನ ಕೇಳಿದ್ರೆ ಶಾಸಕ ಸುರೇಶ್ ಗೌಡ ನಿದ್ರೆಯಲ್ಲೂ ಬೆಚ್ಚಿ ಬಿಳ್ತಿದ್ದಾರೆ ಅಂತ ಅವರ ಆಪ್ತರು ಹೇಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ನಾಗಮಂಗಲದಲ್ಲಿ ಅರಮನೆ ಶಂಕರ್ ಭರ್ಜರಿ ಸೌಂಡ್ ಮಾಡುತ್ತಿದ್ದಾರೆ ನಾಗಮಂಗಲ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಿರೋ ಹೆಸರೇ ಅರಮನೆ ಶಂಕರ್ ಅವರದ್ದು ಅರಮನೆ ಶಂಕರ್ ಅವರಿಗೆ ರಾಜಕೀಯ ಹೊಸದೇನೂ ಅಲ್ಲ ಈಗಾಗಲೇ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಸಂಘದ ನಿರ್ದೇಶಕರಾಗಿದ್ದಾರೆ ಇದನ್ನೇ ಬುನಾದಿಯಾಗಿಸಿಕೊಂಡು ವಿಧಾನಸಭೆ ಪ್ರವೇಶಿಸೋ ಉದ್ದೇಶ ಅರಮನೆ ಶಂಕರ್ ಅವರಿಗಿದೆ ಇದಕ್ಕಾಗಿ ಭಾರಿ ಪ್ಲಾನ್ ಗಳನ್ನು ಮಾಡಿರೋ ಶಂಕರ್ ಒಂದೊಂದಾಗಿ ಅವನ್ನ ಕಾರ್ಯಗತ ಮಾಡುತ್ತಿದ್ದಾರೆ ಬೆಂಗಳೂರಿಗೆ ಫ್ರೀ ಬಸ್ ಅಮ್ಮನ ಆಸೆ ಈಡೇರಿಸಿದ ಶಂಕರ್ ಉಚಿತ ಬಸ್ ಸೇವೆಗೆ ಜನರಿಂದ ಸಿಕ್ಕಿದೆ ಭರ್ಜರಿ ರೆಸ್ಪಾನ್ಸ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಹುತೇಕ ಜನರು ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಅದರಲ್ಲೂ ಬೆಂಗಳೂರಿನ ಶ್ರೀನಗರದ ಪ್ರತಿ ಬೀದಿಯಲ್ಲಿ ಒಂದಾದರೂ ನಾಗಮಂಗಲ ಮೂಲದವರು ಕಾಣಿಸುತ್ತಾರೆ ಅಷ್ಟರ ಮಟ್ಟಿಗೆ ಶ್ರೀನಗರ ನಾಗಮಂಗಲ ಜನರ ಪಾಲಿನ ಎರಡನೇ ತವರು ಅಂತ ಕರೆಸಿಕೊಂಡಿದೆ ಇಂತಹ ಶ್ರೀನಗರಕ್ಕೆ ನಾಗಮಂಗಲದಿಂದ ಜನ ಬರಬೇಕು ಅಂದ್ರೆ ನಾಗಮಂಗಲದಿಂದ ಮೆಜೆಸ್ಟಿಕ್ ಗೆ ಬಂದು ಅಲ್ಲಿಂದ ಶ್ರೀನಗರಕ್ಕೆ ಬರಬೇಕಾದ ಜರೂರಿತ್ತು ಬೆಂಗಳೂರಿನಲ್ಲಿ ತಮ್ಮ ಉದ್ಯಮ ಸಾಮ್ರಾಜ್ಯ ಕಟ್ಟಿದ ಅರಮನೆ ಶಂಕರ್ ಈ ಭವನೆಯನ್ನ ಅರಿತಿದ್ರು ಇದೇ ಕಾರಣಕ್ಕೆ ಬೆಂಗಳೂರಿನ ಶ್ರೀನಗರದಿಂದ ನಾಗಮಂಗಲ ಮತ್ತು ನಾಗಮಂಗಲದಿಂದ ಶ್ರೀನಗರಕ್ಕೆ ಉಚಿತ ಬಸ್ ಸೇವೆ ಆರಂಭಿಸಿದ್ದಾರೆ ಈ ಮೂಲಕ ಜನರಿಗೆ ಅತ್ಯಗತ್ಯವಾಗಿ ಬೇಕಿದ್ದ ಸಹಾಯವನ್ನ ಅರಮನೆ ಶಂಕರ್ ಮಾಡುತ್ತಿದ್ದಾರೆ ಈ ಮೂಲಕವಾಗಿ ಜನರಿಗೆ ಹತ್ತಿರವಾಗುವ ಕೆಲಸದಲ್ಲಿ ತೊಡಗಿಸಿಕೊಂಡ ಜೊತೆ ಜೊತೆಗೆ ತಮ್ಮ ತಾಯಿ ಜಯಮ್ಮರ ಬಹುದಿನದ ಆಸೆಯನ್ನ ಈಡೇರಿಸಿದ್ದಾರೆ ಈ ಬಸ್ ಸೇವೆಗೆ ಜನರಿಂದಲೂ ಭರ್ಜರಿ ರೆಸ್ಪಾನ್ಸ್ ಸಿಕ್ತಿದ್ದು ಅರಮನೆ ಶಂಕರ್ ಹೆಸರು ಜನರ ಬಾಯಲ್ಲಿ ನಲಿದಾಡಲು ಶುರುವಾಗಿದೆ ಇದರ ಮೇಲೆ ಇನ್ನು ಒಂದು ಆತರ ನೋಡಬಹುದು ನನ್ನ ಇದಕ್ಕೆ ಸುಮ್ಮನೆ ಅನ್ನಿಸ್ತಿದೆ ನಾನು ಬಿಡ್ತೀನಿ ನಾಲ್ಕು ಬಸ್ ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಇದು ನನ್ನ ಶಕ್ತಿ ಅನುಸಾರವಾಗಿ ಈಗ ಬಿಟ್ಟಿದ್ದೀನಿ ಬೆಳಿಗ್ಗೆ 8:00 ಶ್ರೀನಗರ ಬಸ್ ಸ್ಟಾಪ್ ಬಿಡುತ್ತೆ ಇಲ್ಲಿಗೆ ಒಂದು 1:30 2 ಗಂಟೆಗೆ ರೀಚ್ ಆಗುತ್ತೆ ಈ ಕಡೆಯಿಂದ 3 ಗಂಟೆಗೆ ಬಿಡುತ್ತೆ ಒಂದು ವಾರ ಟ್ರಯಲ್ ರನ್ ಮಾಡ್ತೀವಿ ಆಮೇಲೆ ಜನಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಹಳ್ಳಳಿಗೂ ಸುತ್ತುವಂಗೆ ವ್ಯವಸ್ಥೆ ಮಾಡ್ತೀವಿ ಜನಗಳಿಗೆ ಒಳ್ಳೇದಾದ್ರೆ ಸಾಕು ಅಷ್ಟೇ ಇನ್ನೇನಿಲ್ಲ ನಮ್ಮ ತಾಯಿ ತರನೇ ಸುಮಾರು ಜನ ತಾಯಂದಿರಿದ್ದಾರೆ ಅವರುಗಳಿಗೆ ಅವರ ಮಕ್ಕಳು ಎಷ್ಟೇ ಇದ್ದಿದ್ರೂ ಊರಿನ ಅಭಿಮಾನ ಜಾಸ್ತಿ ಇರುತ್ತೆ ಮಕ್ಕಳಿಗೂ ತುಂಬಾ ಕೆಲಸಗಳಿರುತ್ತೆ ಕಾರ್ಯಗಳಿರುತ್ತೆ ಸಮಯಕ್ಕೆ ಆಗಲ್ಲ ಈ ತರ ಒಂದು ಅವಕಾಶ ಇದ್ದಾಗ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಭಾವನೆ ಅಷ್ಟೇ ಶಾಸಕರ ಬದಲಿಗೆ ಅರಮನೆ ಶಂಕರ್ಗೆ ಗ್ರಾಮಸ್ಥರ ಮನವಿ ಒಂದೇ ದಿನದಲ್ಲಿ ರೆಡಿ ಆಯಿತು ಹಾಳಾಗಿದ್ದ ಹಳ್ಳಿಯ ರಸ್ತೆ ನಾಗಮಂಗಲದಲ್ಲಿ ಅರಮನೆ ಶಂಕರದ ಯಾವ ಪರಿಹೆಸರು ಮಾಡಿದ್ದಾರೆ ಅಂದ್ರೆ ಜನ ತಮ್ಮ ಸಮಸ್ಯೆಯನ್ನ ಪರಿಹರಿಸಲು ಶಾಸಕ ಸುರೇಶ್ ಗೌಡ ಬದಲಿಗೆ ಅರಮನೆ ಶಂಕರ್ ಮೊರೆ ಹೋಗ್ತಿದ್ದಾರೆ ಜನ ತಮ್ಮ ಸಮಸ್ಯೆಯನ್ನ ಪರಿಹರಿಸಲು ಒಬ್ಬ ಶಾಸಕರ ಬದಲು ಚುನಾವಣೆಯಲ್ಲಿ ಸ್ಪರ್ಧಿಸೋ ಉಮೇದಿರುವ ವ್ಯಕ್ತಿಯ ಬಳಿಗೆ ಹೋಗ್ತಿದ್ದಾರೆ ಅಂದ್ರೆ ಆ ವ್ಯಕ್ತಿ ಜನರ ಸಮಸ್ಯೆಯನ್ನ ಅದ್ಯಾವ ಮಟ್ಟಿಗೆ ಶ್ರಮಿಸುತ್ತಿದ್ದಾರೆ ಅನ್ನೋದಕ್ಕೆ ಕೈಗನ್ನಡಿಯಾಗಿದೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಅರೆ ಅಲ್ಪಳ್ಳಿ ಗ್ರಾಮದ ಮುಖ್ಯ ರಸ್ತೆ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಕೊಚ್ಚಿ ಹೋಗಿತ್ತು ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಅಧಿಕಾರಿಗಳ ಮೊರೆ ಹೋಗಿದ್ರು
ಆದರೆ ಯಾವ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಲೇ ಇಲ್ಲ. ಕೊನೆಗೆ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ಅರಮನೆ ಶಂಕರ್ ಸೇವಾ ಪ್ರತಿಷ್ಠಾನಕ್ಕೆ ಪತ್ರ ಬರೆದಿದ್ದರು. ಅರೆಯಲ್ಪಳ್ಳಿ ಗ್ರಾಮದ ಪತ್ರ ಅರಮನೆ ಶಂಕರ್ ಸೇವಾ ಪ್ರತಿಷ್ಠಾನಕ್ಕೆ ತಲುಪಿತ್ತು. ಇದಾದ ಬಳಿಕ ನಡೆದಿದ್ದನ್ನ ನಂಬಲು ಗ್ರಾಮಸ್ಥರು ಈಗಲೂ ರೆಡಿ ಇಲ್ಲ. ಯಾಕಂದ್ರೆ ಒಂದು ರಸ್ತೆ ದುರಸ್ತಿ ಮಾಡಿಸಲು ಹಲವಾರು ಅಧಿಕಾರಿಗಳು ಜನಪ್ರತಿನಿಧಿಗಳ ಸುತ್ತ ಸಾವಿರ ಸಾವಿರ ಪ್ರದಕ್ಷಿಣೆ ಹಾಕಿದರೂ ಕೆಲಸ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಅಂತದ್ರಲ್ಲಿ ಕೇವಲ ಒಂದು ಪತ್ರಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ ನಿಂದ ಜನ ಫುಲ್ ಖುಷಿಯಾಗಿದ್ದಾರೆ. ಅಂತದ್ದೇನು ಮಾಡಿದ್ರಪ್ಪ ಅಂದ್ರೆ, ಯಾವಾಗ ಅರಮನೆ ಶಂಕರ್ ಸೇವಾ ಪ್ರತಿಷ್ಠಾನಕ್ಕೆ ಗ್ರಾಮಸ್ಥರ ಪತ್ರ ತಲುಪಿತೋ ಆಗಲೇ ಸಮರೋಪಾದಿಯಲ್ಲಿ ಪ್ರತಿಷ್ಠಾನ ಅಖಾಡ ಕೇಳಿತು. ಒಂದೇ ಒಂದು ದಿನದಲ್ಲಿ ಅರೆ ಅಲ್ಪಳ್ಳಿಯ ರಸ್ತೆ ನವ ವಧುವಿನಂತೆ ರೆಡಿಯಾಗಿ ಹೋಗಿತ್ತು. ಇದರಿಂದ ಗ್ರಾಮಸ್ಥರು ಅರಮನೆ ಶಂಕರ್ಗೆ ಜೈ ಅಂತಿದ್ದಾರೆ. ಅಷ್ಟೇ ಅಲ್ಲ, ಅರಮನೆ ಶಂಕರ್ ನೀಡುತ್ತಿರೋ ಸ್ಪಂದನೆಯಿಂದಾಗಿ ಕ್ಷೇತ್ರದ ಜನ ಕೂಡ ಅರಮನೆ ಶಂಕರ್ ಪರ ವಾಲಿರೋದು ಎದ್ದು ಕಾಣುತ್ತಿದೆ. ಹಾಲಿ ಶಾಸಕರಿಗೆ ಈಗಾಗಲೇ ಶುರುವಾಗಿದೆಯಾ ಸೋಲಿನ ಭಯ? ವೇದಿಕೆಯಲ್ಲಿ ಅದೊಂದು ಮಾತು ಹೇಳಿದ್ದೇಕೆ ಸುರೇಶ್ ಗೌಡ? ಕೆಲವೇ ದಿನಗಳ ಹಿಂದೆ ನಾಗಮಂಗಲದಲ್ಲಿ ನಡೆದಿದ್ದ ಜೆಡಿಎಸ್ ಸಭೆಯಲ್ಲಿ ಸುರೇಶ್ ಗೌಡ ಹೇಳಿದ ಮಾತು ಕ್ಷೇತ್ರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ಹಾಲಿ ಶಾಸಕರಿಗೆ ಸೋಲಿನ ಭಯ ಶುರುವಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ವೇದಿಕೆ ಮೇಲೆ ನಿಂತು ಸುರೇಶ್ ಗೌಡ ಹೇಳಿದ್ದ ಮಾತು ಈ ಚರ್ಚೆಗೆ ಕಾರಣವಾಗಿದೆ. ಸುರೇಶ್ ಗೌಡ ವೇದಿಕೆಯಲ್ಲಿ ಬಹಿರಂಗವಾಗಿ ತಮ್ಮ ಪಾಲಿಗೆ ಒಂದೊಂದು ಮತಗಳು ಸಹ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದರು. ನಾಗಮಂಗಲದಲ್ಲಿ ಶಾಸಕರ ಕಚೇರಿ ಬಂದಾಗಿದೆ, ಜೆಡಿಎಸ್ ಪಕ್ಷದ ಕಚೇರಿ ಕೂಡ ಇಲ್ಲ. ಹೀಗಾಗಿ ಕ್ಷೇತ್ರದಲ್ಲಿ ತಮ್ಮ ಗೆಲುವಿಗೆ ಕಾರಣವಾದ ಜನರು, ಅದರಲ್ಲೂ ಮೂಲ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಚ್ಚಿನ ಮಹತ್ವ ನೀಡುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಸುರೇಶ್ ಗೌಡ ನೀಡಿರೋ ಈ ಹೇಳಿಕೆಯಿಂದ ಶಾಸಕರಿಗೆ ನಡುಕ ಶುರುವಾಗಿರೋದು ಪಕ್ಕ ಆಗಿದೆ. ಅಲ್ಲದೆ ಕ್ಷೇತ್ರದಲ್ಲಿ ಅರಮನೆ ಶಂಕರ್ ಹೆಸರು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮುಂಚೂಣಿಗೆ ಬರಲು ಕಾರಣವಾಗಿದೆ.